ನಾನು ಸುಮಾರು ಒಂದು ವರ್ಷದಿಂದ ಕೋಲಾರದ ನಗರಸಭೆಗಳಿಗೆ ಹಾಗಾಗಿ ನಾನು ಕೆಲವೊಂದು ದಾಖಲೆಗಳು ಸಮೇತ ನಾನು ಕೊಟ್ಟಿದ್ದೇನೆ. ಒಂದು ಎಫ್ ಸಿ ಕಂಡೀಷನ್ ಇಲ್ಲದೆ ವಾಹನಗಳಿಗೆ ಎಫ್ ಸಿ ಮಾಡಿದ್ದಾರೆ, ಅದ್ರ ಮೇಲೆ ಕಾನೂನು ರೀತಿ ಜರುಗಿಸಿ ನೋಟಿಸ್ ಕೊಟ್ಟು ಪೇಂಟಿಂಗ್ ಇರೋದಿಲ್ಲ, ಟಿಂಗರಿಂಗ್ ಇರೋಲ್ಲ, ಮತ್ತೆ ಇಂಡಿಕೇಟರ್ಸ್ ಬ್ಯಾಕ್ ಸೈಡ್ ಇಂಡಿಕೇಟರ್ಸ್ ಇರೋದಿಲ್ಲ. ನಮಸ್ತೆ, ನನ್ನ ಹೆಸರು ಸುರೇಶ್ ಕುಮಾರ್ ಅಂತ. ಇವತ್ತೇನು ನಾನು ಇತ್ತೀಚೆಗೆ ಸಾರಿಗೆ ಇಲಾಖೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳಿಗೆ ಮತ್ತು ಜಂಟಿ ಆಯುಕ್ತರು ಸಾರಿಗೆ ಇಲಾಖೆಯವ್ರಿಗೆ ದೂರು ಕೊಟ್ಟಿದ್ದೆ. ಹಾಗಾಗಿ ಇವತ್ತಿನ ದಿನ ಏನು ದಿನಾಂಕ 9/7/2024 ಜಂಟಿ ಆಯುಕ್ತರು ಗಾಯತ್ರಿ ದೇವಿ ಮೇಡಮ್ ಅಂತ ಅವರು ಬಂದಿದ್ದಾರೆ. ಇವತ್ತು ಬಂದು ಇವತ್ತು ಏನಾಗಿದೆ ಅಂದರೆ, ಈ ಒಂದು ಸಂದರ್ಭದಲ್ಲಿ ಕಚೇರಿಯಲ್ಲಿ ಸಾರಿಗೆ ಅಧಿಕಾರಿಗಳಾದ ನಯಾಸ್ ಪಾಷಾವರು ಮತ್ತು ಇತರ ನಿರೀಕ್ಷಕರು, ಏನು ಮೋಟಾರ್ ವಾಹನ ನಿರೀಕ್ಷಕರು ಮತ್ತು ನಗರಸಭೆ ಆರೋಗ್ಯ ನಿರೀಕ್ಷಕರು ಮತ್ತು ನಗರಸಭೆ ಆಯುಕ್ತರು ಈ ಸಭೆಯಲ್ಲಿದ್ದರು. ಹೀಗಾಗಿ ಏನು ಇವತ್ತು ನಾನು ಸುಮಾರು ಒಂದು ವರ್ಷದಿಂದ ಕೋಲಾರದ ನಗರಸಭೆಗಳಿಗೆ ಎಫ್ ಸಿ ಮತ್ತು ಇನ್ಸೂರೆನ್ಸ್ ಇಲ್ಲದೆ ವಾಹನಗಳು ಚಲಿಸ್ತಾ ಇದೆ. ಇದರಿಂದ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವಜನಿಕರಿಗೆ ಮತ್ತು ಏನು ಪೌರ ಕಾರ್ಮಿಕರಿದ್ದಾರೆ ಇವರಿಗೆ ತೊಂದರೆ ಆಗುತ್ತಾ ಅನ್ನೋ ಕಾರಣಕ್ಕೆ ನಾನು ದೂರು ಕೊಟ್ಟಿದ್ದಕ್ಕೆ ಸುಮಾರು 2023. ಹಾಗಾಗಿ ನಾನು ಕೆಲವೊಂದು ದಾಖಲೆಗಳು ಸಮೇತ ನಾನು ಕೊಟ್ಟಿದ್ದೇನೆ. ಇವತ್ತಿನ ದಿನ ಇವತ್ತು ಏನು ನಗರಸಭೆಯ ಟಾಟಾ ಎ ಸಿ ಒಂದು 17 ವಾಹನಗಳನ್ನು ಕಮಿಷನರ್ ಜಂಟಿ ಆಯುಕ್ತರು ಇವತ್ತು ಪರಿಶೀಲನೆ ಮಾಡಿದ್ದಾರೆ. ಕಾರಣ ಏನು ಅಂದರೆ, ಕಂಡೀಷನ್ ಇಲ್ಲದ ವಾಹನಗಳಿಗೆ ಈ ಒಂದು ನಗರಸಭೆ ವಾಹನಗಳಿಗೆ ಸಾರಿಗೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ನಿರೀಕ್ಷಕರುಗಳು ಕಂಡೀಷನ್ ಇಲ್ಲದ ಗಾಡಿಗೆ ಎಫ್ ಸಿಯನ್ನು ಮಾಡಿರ್ತವಂತ ದೂರನ್ನು ನಾನು ಕೊಟ್ಟಿದ್ದೆ. ಹಾಗಾಗಿ ಇವತ್ತು ಗಾಯತ್ರಿ ದೇವಿ ಮೇಡಮ್ ಅಂದರೆ ಜಂಟಿ ಆಯುಕ್ತರು ಅವರು ಬಂದು ಇವತ್ತು ಪರಿಶೀಲನೆ ಮಾಡಿದ್ದಾರೆ. ಅವರು ಹೇಳಿದ್ದಾರೆ ಇದನ್ನು ಸೂಕ್ತ ಕ್ರಮದಲ್ಲಿ ಯಾರು ಈ ಒಂದು ಎಫ್ ಸಿ ಇಲ್ಲದ ಕಂಡೀಷನ್ ಇಲ್ಲದೆ ವಾಹನಗಳಿಗೆ ಎಫ್ ಸಿ ಮಾಡಿದ್ದಾರೋ ಅವ್ರ ಮೇಲೆ ಕಾನೂನು ರೀತಿ ಜರುಗಿಸಿ ನೋಟಿಸ್ ಕೊಟ್ಟು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತಿನ ದಿನ ಕಾದು ನೋಡಬೇಕಾಗಿದೆ. ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕರೆಕ್ಟಾಗಿ ಅವರು ಪರಿಶೀಲನೆ ಮಾಡಿದಾಗ ಪೇಂಟಿಂಗ್ ಇರೋದಿಲ್ಲ, ಟಿಂಗರಿಂಗ್ ಇರೋಲ್ಲ, ಮತ್ತು ಇಂಡಿಕೇಟರ್ಸ್ ಬ್ಯಾಕ್ ಸೈಡ್ ಇಂಡಿಕೇಟರ್ಸ್ ಇರೋದಿಲ್ಲ, ಮತ್ತು ಪೇಂಟ್ ಇರೋದಿಲ್ಲ. ಹಾಗಾಗಿ ಎಲ್ಲ ವಾಹನಗಳಿಗೆ ಒಂದು ವಾಹನ ಬಿಟ್ಟು ಇನ್ನೆಲ್ಲ ವಾಹನಗಳಿಗೆ ಯಾವುದೇ ರೀತಿಯ ಇಂಡಿಕೇಟರ್ಸ್ ಇರೋದಿಲ್ಲ. ಅದನ್ನು ಎಫ್ ಸಿ ಕೋಲಾರದ ಏನು ಸಾರಿಗೆ ಇಲಾಖೆಯ ಒಂದು ಅಧಿಕಾರಿಗಳು ಈ ಎಫ್ ಸಿಯನ್ನು ಮಾಡಿರ್ತಕ್ಕಂಥ ಘಟನೆ ಇಲ್ಲಿ ಕೋಲಾರದ ಆರ್ ಟಿ ಓ ಆಫೀಸಲ್ಲಿ ನಡೆದಿದೆ. ಈಗ ನನ್ನ ಒಂದು ಇದೇನು ಅಂದರೆ, ಕಂಡೀಷನ್ನಲ್ಲದ ವಾಹನಗಳಿಗೆ ಯಾವ ಅಧಿಕಾರಿಗಳು ಎಫ್ ಸಿ ಮಾಡಿಸಿರ್ತಾರೋ ಆ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಏನು ಸಾರಿಗೆ ಇಲಾಖೆಯ ಕೆಲವೊಂದು ಕಾಯ್ದೆಯನ್ನು ಪಾಲಿಸದೇ ಇರುವ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ವಾಹನಗಳು ಎಫ್ ಸಿ ಇಲ್ಲದೆ ಮತ್ತು ಇನ್ಸೂರೆನ್ಸ್ ಇಲ್ಲದೆ ಓಡಾಡದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದು ಖಚಿತ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.